ವೆಲ್ಕಮ್ ಟು ಮೈಡಸಿನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತಪ್ಪ ಅಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಒಂದು ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ, ಇದು ಒಂದು ರಿಕ್ವೆಸ್ಟ್ ವಿಡಿಯೋ ಆಗಿದೆ. ನಮ್ಮ ಒಂದು ಒಬ್ಬ ಸ್ನೇಹಿತರೊಬ್ಬರು ಯಾವ ರೀತಿ ನಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋದನ್ನು ಯಾವ ರೀತಿ ತಿಳ್ಕೊಳೋದು ಅಂತ ಕೇಳಿದರು. ಹಾಗಾಗಿ ಈ ವಿಡಿಯೋ ಮಾಡ್ತಾರೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಯಾವ ರೀತಿ ನಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಲೈಕ್ ಆದರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಬೆಲ್ ಐಕನ್ ಬರುತ್ತೆ ತಪ್ಪದೇ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂದರೆ, ಸಿಂಪಲ್ ಆಗಿ ಒಂದು ನಿಮ್ಮ ಒಂದು ಬ್ರೌಸರ್ನ ನೀವು ಓಪನ್ ಮಾಡ್ಕೊಳ್ಳಿ. ನಂತರ ನೀವೇನು ಸರ್ಚ್ ಬಾರ್ನಲ್ಲಿ ಏನು ಆಫೀಸಿಯಲ್ ವೆಬ್ಸೈಟ್, ಆಧಾರ್ ಕಾರ್ಡ್ ಆಫೀಸಿಯಲ್ ವೆಬ್ಸೈಟ್ ಐತೆ, ಆ ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಏನು ಒಂದು ಆಧಾರ್ ಕಾರ್ಡ್ ಆಫೀಸಿಯಲ್ ವೆಬ್ಸೈಟ್ ಆದಂಥ ಒಂದು UIDAI.government.in ಅಂತ ಇದೆಲ್ಲ, ಆ ವೆಬ್ಸೈಟ್ಗೆ ನಾವು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನು ಒಂದು ಸರ್ಚ್ ಬಾಕ್ಸ್ನಲ್ಲಿ ಹಾಕಿ ನೀವು ಅದನ್ನು ಒಂದು ಸರ್ಚ್ ಕೊಡಿ ಫ್ರೆಂಡ್ಸ್. ನಂತರ ನಿಮಗೆ ಒಂದು ಆಫೀಸಿಯಲ್ ವೆಬ್ಸೈಟು, ಏನು ಆಧಾರ್ ಕಾರ್ಡ್ ಆಫೀಸಿಯಲ್ ವೆಬ್ಸೈಟ್ ಇದೆ, ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಆಧಾರ್ ಕಾರ್ಡ್ ಸಂಬಂಧಪಟ್ಟಂಗೆ ಎಲ್ಲ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟು, ಆಧಾರ್ ಕಾರ್ಡ್ ಅಪ್ಡೇಟು, ಆಧಾರ್ ಕಾರ್ಡ್ ಸರ್ವಿಸ್ ಅಂತ ಮೂರು ಕಾಲಮ್ ಕಾಣ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಆಧಾರ್ ಕಾರ್ಡ್ ಏನು ಒಂದು ಆಧಾರ್ ಸರ್ವಿಸ್ ಅಂತ ಮೂರನೇ ಕಾಲಮ್ನಲ್ಲಿ ಇದೆ ಫ್ರೆಂಡ್ಸ್. ಇಲ್ಲಿ ಆಧಾರ್ ಸರ್ವಿಸ್ನಲ್ಲಿ ಬನ್ನಿ ನೀವು. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಮಧ್ಯದಲ್ಲಿ ಒಂದು ಚೆಕ್ ಆಧಾರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್ ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ, ಸಿಂಪಲ್ ಆಗಿ ಈ ಒಂದು ಏನು ಯಾವ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ನೋಡೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಂಟರ್ UID ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಂಬರ್ನ ನೀವು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟ್ರಿ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಒಂದು ಏನು ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಕಾಣ್ತಾ ಇದೆ ಫ್ರೆಂಡ್ಸ್. ಅಂದರೆ ರೈಟ್ ಸೈಡಿಗೆ ಇಲ್ಲಿ ಒಂದು ಏನು ಕೋಡ್ ಕಾಣ್ತಾ ಇದೆ, ಆ ಕೋಡ್ನ ಈ ಇದರಲ್ಲಿ ಕಾಲಮ್ನಲ್ಲಿ ನಾವು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಹಾಕಿದ ನಂತರ ಸೆಂಡ್ OTP ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ನಮಗೆ OTP ಬರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿರುವಂಥ ಒಂದು ನಂಬರಿಗೆ ಒಂದು OTP ಬಂದಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, OTP ಸೆಂಡ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್, ಚೆಕ್ ಯುವರ್ ಮೊಬೈಲ್ ಅಂತ ಬಂದಿದೆ ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಒಂದು ಮೊಬೈಲ್ ನಂಬರಿಗೆ ಒಂದು OTP ಬಂದಿರುತ್ತೆ ಫ್ರೆಂಡ್ಸ್. ಆ OTPನ ನಾವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ರೈಟ್ ಸೈಡಿಗೆ ಒಂದು ಎಂಟರ್ OTP ಅಂತ ಕಾಣ್ತಾ ಇದೆ, ಆ ಬಾಕ್ಸ್ನಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ನನ್ನ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿದೆ ಫ್ರೆಂಡ್ಸ್. ಇಲ್ಲಿಗ ನೋಡಿ ಫ್ರೆಂಡ್ಸ್, ವೇಟ್ ಮಾಡಿ. ಈ ಒಂದು OTPನ ನಾವು ಇಲ್ಲಿ ಎಂಟರ್ OTP ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಈ ರೀತಿಗೆ ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಂಥ ಒಂದು OTPನ ನೀವು ಇಲ್ಲಿ ಹಾಕಿ ಕೆಳಗಡೆ ಲಾಗಿನ್ ಅಂತ ಕಾಣ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಗೆ ನೀವು ಒಂದು ಏನು OTPನ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ರೈಟ್ ಮಾರ್ಕ್ನಲ್ಲಿ ಕಂಗ್ರ್ಯಾಚುಲೇಷನ್, ಯುವರ್ ಬ್ಯಾಂಕ್ ಆಧಾರ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬಂತು ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು, ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಬಂದಿದೆ, ಮತ್ತು ಬ್ಯಾಂಕ್ ಲಿಂಕಿಂಗ್ ಡೇಟ್, ಯಾವ ಡೇಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ, ಮತ್ತು ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಯಾವ ಬ್ಯಾಂಕಿಗೆ ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿದೆ ಅಂತಲೂ ಬಂದಿದೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ನಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಒಂದು ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತಲೂ ಈಸಿಯಾಗಿ ನಾವು ಚೆಕ್ ಮಾಡ್ಬೋದು ಫ್ರೆಂಡ್ಸ್.